ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಿದೆ ಆದರೆ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿರೋದು ಮತ್ತು ಇಲ್ಲಿ ಸಿದ್ದರಾಮಯ್ಯನವರು ಮೇಲುಗೈ ಸಾಧಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿದ್ದರಾಮಯ್ಯನವರು ಯಾರ್ಯಾರ ಪರವಾಗಿ ಬ್ಯಾಟ್ ಬೀಸಿದ್ರೋ ಅವರಿಗೆಲ್ಲ ಇಲ್ಲಿ ಟಿಕೆಟ್ ಸಿಕ್ಕಿರೋದು ಸಂತೋಷ್ ಲಾಡ್ ಆಗಿರ್ಬೋದು ವಿನಯ್ ಕುಲಕರ್ಣಿ ಆಗಿರ್ಬಹುದು ಅಥವಾ ಇಕ್ಬಾಲ್ ಅವರು ಆಗಿರ್ಬೋದು ಆಂಜನೇಯ ಅವರಾಗಿರ್ಬಹುದು ಇವರೆಲ್ಲರ ಪರವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬ್ಯಾಟ್ ಬೀಸಿದ್ರು ಇವರಿಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಅವರೆಲ್ಲರಿಗೂ ಟಿಕೆಟ್ ಸಿಕ್ಕಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಆದ್ರೆ ಒಂದಷ್ಟು ಬದಲಾವಣೆಗಳು ಕೂಡ ಆಗಿದೆ ಪುಲಕೇಶ್ ನಗರಕ್ಕೆ ಇನ್ನೂ ಕೂಡ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ ಹಾಲಿ ಶಾಸಕ ಅಖಂಡ ಶ್ರೀನಿವಾಸ್ ಅವರನ್ನ ಮೊದಲ ಪಟ್ಟಿಯಲ್ಲೇ ಅವರ ಹೆಸರನ್ನ ಅನೌನ್ಸ್ ಮಾಡಲಾಗತ್ತೆ ಅಂತ ಹೇಳಲಾಗಿತ್ತು ಆದ್ರೆ ಅನೌನ್ಸ್ ಮಾಡಿಲ್ಲ ಈ ಬಾರಿಯೂ ಕೂಡ ಅವರಿಗೆ ನಿರಾಸೆ ಆಗಿರುವಂತದ್ದು ಯಾಕಂದ್ರೆ ಹಾಲಿ ಶಾಸಕರು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಎಲ್ಲ ಇತ್ತು ಆದ್ರೆ ಈ ಬಾರಿಯೂ ಕೂಡ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅಂತಂದರೆ ಅಲ್ಲಿ ಅವರಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ನಿಂದ ಮಗನಿಗೆ ಮತ್ತು ಜೆಡಿ ಎಸ್ ನಿಂದ ಅಪ್ಪನಿಗೆ ಟಿಕೆಟ್ ಸಿಕ್ಕಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅದ್ಯಾರು ಅಂದ್ರೆ ಎ ಮಂಜು ಮತ್ತು ಮಂತರ್ಗೌಡ ಅವರು ಅವರು ಅವ್ರಿಗೆ ಕಾಂಗ್ರೆಸ್ನಿಂದನೂ ಸಿಕ್ಕಿದ ಟಿ ಟಿಕೆಟ್ ಜೆಡಿಎಸ್ನಿಂದನೂ ಸಿಕ್ಕಿದೆ ಅಪ್ಪ ಮಗನಿಗೆ ಇಬ್ಬರಿಗುನು ಸಿಕ್ಕಿರೋದು ಕೂಡ ಅಂದ್ರೆ ಈ ಪಟ್ಟಿಯ ಹೈಲೈಟ್ ಅನ್ನ ನಾವು ನೋಡ್ತಾ ಹೋದಾಗ ಅಪ್ಪನಿಗೆ ಜೆಡಿಎಸ್ ನಿಂದ ಟಿಕೆಟ್ ಸಿಕ್ಕಿದೆ ಮಗನಿಗೆ ಇಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಸಿಕ್ಕಿರೋದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ ಅದರ ಜೊತೆಗೆ ಚಿಕ್ಕಮಗಳೂರು ಕ್ಷೇತ್ರ ಸಿ ಟಿ ರವಿ ಅವರ ವಿರುದ್ಧ ಯಾರನ್ನ ಹಾಕ್ತಾರೆ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಇತ್ತು ಕಾರಣ ಪ್ರಬಲವಾಗಿ ಪ್ರಬಲವಾಗಿ ಸಿಟಿ ರವಿಯವರು ಆ ಭಾಗದಲ್ಲಿ ಹೆಸರನ್ನ ಮಾಡಿದ್ದಾರೆ ಪ್ರಭಾವಿತರು ಕೂಡ ಹೌದು ಅಲ್ಲಿ ಯಾರನ್ನ ಅನೌನ್ಸ್ ಮಾಡಲಾಗತ್ತೆ ಅಂತ ಅಲ್ಲಿ ಹೆಚ್ ಡಿ ತಮ್ಮಯ್ಯ ಅವರು ಟಿಕೆಟ್ನ ಆಕಾಂಕ್ಷಿತರಾಗಿದ್ರು ಮತ್ತು ಬೇಡಿಕೆಯನ್ನು ಕೂಡ ಇಟ್ಕೊಂಡಿದ್ರು ಅವರ ವಿರುದ್ಧ ಪ್ರತಿಭಟನೆ ಆಗಿರೋದನ್ನ ಕೂಡ ನಾವು ಗಮನಿಸಿದ್ದೀವಿ ಯಾವುದೇ ಕಾರಣಕ್ಕೂ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹಾಗಾಗಿ ಚಿಕ್ಕಮಗಳೂರು ಕ್ಷೇತ್ರವನ್ನು ಕೂಡ ಹಾಗೆ ಉಳಿಸ್ಕೊಂಡಿದ್ದಾರೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ನಿಂದ ಅಲ್ಲಿ ಯಾರು ನಿಲ್ತಾರೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಇನ್ನು ಪದ್ಮನಾಭನಗರ ಅಲ್ಲಿ ಸಿಂಧ್ಯಾ ಅವರನ್ನ ಅನೌನ್ಸ್ ಮಾಡಲಾಗುತ್ತೆ ಅವರನ್ನ ಕರೆದುಕೊಂಡು ಬರಲಾಗಿದೆ ಒಳ್ಳೆ ವರ್ಚಸ್ಸು ಇದೆ ಆರ್ ಅಶೋಕ್ ಅವರ ವಿರುದ್ಧ ನಿಲೋಕೆ ಅವರು ಹೇಳಿ ಮಾಡಿಸಿದ ಅಭ್ಯರ್ಥಿ ಅಂತೆಲ್ಲ ಹೇಳಲಾಗಿತ್ತು ಬಟ್ ಪಿ ವಿ ಆರ್ ಸಿಂಧ್ಯಾ ಅವರಿಗೆ ಅಲ್ಲಿ ಅನೌನ್ಸ್ ಮಾಡಿಲ್ಲ ವಿ ರಘುನಾಥ್ ನಾಯ್ಡು ಅವರಿಗೆ ಅನೌನ್ಸ್ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಒಂದಷ್ಟು ಕ್ಷೇತ್ರಗಳಲ್ಲಿ ಇವರೇ ಇಲ್ತಾರೆ ಅಂತ ಹೇಳಿದ್ರು ಆ ಕ್ಷೇತ್ರಗಳನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಕೊಡ್ಲಾಗಿದೆ ಇನ್ನು ಮೊಳಕಾಲ್ಮೂರು ಇಲ್ಲಿ ಆಕಾಂಕ್ಷಿತರಾಗಿದ್ದು ಉಗ್ರಪ್ಪನವರು ಅವರು ಕೂಡ ನನಗೆ ಟಿಕೆಟ್ ಸಿಗುತ್ತೆ ಅಂತೆಲ್ಲ ಹೇಳ್ಕೊಂಡಿದ್ರು ಅದೇ ರೀತಿಯಾಗಿ ಭಾವಿಸಿದ್ರು ಅದೇ ಉಗ್ರಪ್ಪ ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಎನ್ ವೈ ಗೋಪಾಲಕೃಷ್ಣ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿದೆ ಇನ್ನು ಪ್ರಮುಖವಾಗಿ ಕಡೂರು ಎಸ್ ವಿ ದತ್ತ ಅವರನ್ನ ಜೆಡಿಎಸ್ ನಿಂದ ಕರೆದುಕೊಂಡು ಬಂದಿದ್ದೇ ಟಿಕೆಟ್ ಅನ್ನ ಕೊಡ್ಲಾಗತ್ತೆ ಅಂತ ಕಿಮ್ಮನೆ ರತ್ನಕರ್ ಮತ್ತು ದತ್ತ ಅವರ ಹೆಸರು ಮೊದಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಯ್ತಲ್ಲ ಅಲ್ಲೇನೆ ಹೆಸರು ಅನೌನ್ಸ್ ಮಾಡಲಾಗತ್ತೆ ಅಂತ ಹೇಳಲಾಗ್ತಾ ಇತ್ತು ಕಾರಣ ಅವರ ವರ್ಚಸ್ಸು ಆ ರೀತಿಯಾಗಿದೆ ಜನರಿಗೆ ತುಂಬಾನೇ ಕನೆಕ್ಟ್ ಆಗಿದ್ದಾರೆ ಅದೇ ಮೊದಲ ಪಟ್ಟಿಯಲ್ಲಿ ಹೆಸರು ಅನೌನ್ಸ್ ಆಗಿರ್ಲಿಲ್ಲ ಆಗಲೇ ನಿರಾಸೆ ಆಗಿತ್ತು ಜೆಡಿಎಸ್ನಿಂದ ಬಂದು ಮೋಸ ಮಾಡಿಬಿಟ್ರಲ್ಲ ಅಂತ ಬಟ್ ಒಂದು ನಿರೀಕ್ಷೆ ಅವರ ಟಿಕೆಟ್ ಕೈ ತಪ್ಪಿರೋದು ಆನಂದ್ ಕೆ ಎಸ್ ಅವ್ರಿಗೆ ಟಿಕೆಟ್ ಅನ್ನ ಕೊಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ದೇವೆ ಒಂದಷ್ಟು ಬದಲಾವಣೆಗಳಾಗಿದೆ ಯಾವ ಕಾರಣಕ್ಕೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಯಾರು ಯಾರ ಪರವಾಗಿ ಬ್ಯಾಟ್ ಬೇಸಿದ್ರು ಯಾರ ಯಾರ ವಿರುದ್ಧವಾಗಿ ಹೇಳಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಬಟ್ ನಿರೀಕ್ಷಿತ ಟಿಕೆಟ್ ಗಳುಗೇನಿದ್ವು ಅದು ಅನೌನ್ಸ್ ಆಗಿಲ್ಲ ಅನ್ನುವಂಥದ್ದು ಮಾತ್ರ ಇಲ್ಲಿ ಗೊತ್ತಾಗ್ತಾ ಇದೆ ಒಂದಷ್ಟು ಕಡೆ ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇದೆ ಅವ್ರಿಗೆ ಟಿಕೆಟ್ ಸಿಗ್ಬೇಕಾಗಿತ್ತು ಬಟ್ ಇವ್ರಿಗೆ ಹೆಂಗ್ ಸಿಕ್ಬಿಡ್ತು ಅನ್ನುವಂತ ಪ್ರಶ್ನೆ ಕೂಡ ಇದೆ ಬಟ್ ಅದನ್ನೆಲ್ಲ ಮನದಲ್ಲಿ ಇಟ್ಕೊಂಡೇನೆ ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಆಗಿ ಸಮೀಕ್ಷೆಗಳನ್ನ ನಡೆಸಿ ನಾಯಕರುಗಳು ಮೂರ್ನಾಲ್ಕು ಸತಿ ಕೂತು ಮೀಟಿಂಗ್ ಮಾಡಿ ಕಾರ್ಯಕರ್ತರು ಏನ್ ಹೇಳ್ತಾರೆ ಕೇಳಿ ಅದೆಲ್ಲವನ್ನ ಅಳೆದು ತೂಗಿಯೇ ಇದನ್ನ ಅನೌನ್ಸ್ ಮಾಡಿರೋದು ಆದ್ರೆ ಒಂದಷ್ಟು ಕಡೆ ಭಿನ್ನಮತ ಸ್ಫೋಟ ಆಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಮಾತ್ರ ಗೊತ್ತಾಗ್ತಾ ಇದೆ ಬಟ್ ಈ ಎರಡನೇ ಪಟ್ಟಿಯಲ್ಲಿ ಸಂಪೂರ್ಣವಾಗಿ ಸಿದ್ದರಾಮಯ್ಯವರೇ ಮೇಲುಗೈ ಸಾಧಿಸಿದ್ದಾರೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅವರ ಪರವಾಗಿ ಅವರ ಜೊತೆಯಾಗಿ ಇದ್ದವರು ಮತ್ತು ಅವರ ಗುಂಪಿನಲ್ಲಿ ಕಾಣಿಸ್ಕೊಳ್ತಾ ಇದ್ದವರು ಮತ್ತು ಸಿದ್ದರಾಮಯ್ಯವರು ಇವರಿಗೆಲ್ಲ ಟಿಕೆಟ್ ಕೊಡಿಸ್ಲೇಬೇಕು ಅಂತ ಹೇಳಿದ್ರಲ್ಲ ಅವ್ರಿಗೆಲ್ಲ ಇಲ್ಲಿ ಟಿಕೆಟ್ ಸಿಕ್ಕಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಗುರುತಿಸಿಕೊಂಡವರು ಡಿ ಕೆ ಶಿವಕುಮಾರ್ ಅವರು ಇವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಓಡಾಡ್ದವ್ರಿಗೆ ಇಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇನ್ನು ಚಿಕ್ಕಮಗಳೂರು ಕೋಲಾರ ದಾಸರಹಳ್ಳಿ ಈ ಕ್ಷೇತ್ರಗಳಿಗೆ ಇನ್ನು ಟಿಕೆಟ್ ಅನೌನ್ಸ್ ಮಾಡಿಲ್ಲ ಇಲ್ಲಿ ಗೊಂದಲ ಇದೆ ಟಿಕೆಟ್ ವಿಚಾರ ಕಗ್ಗಂಟಾಗೆ ಉಳಿದಿದೆ ಇದನ್ನು ಹೇಗೆ ಸರಿ ಮಾಡಿಸ್ಕೊಳ್ತಾರೋ ಗೊತ್ತಿಲ್ಲ ಏನು ಇಲ್ಲಿ ಇರುವಂತಹ ಪ್ರಶ್ನೆ ಅಂತ ಅಂದ್ರೆ ಇನ್ನುಳಿದಂತ ಕ್ಷೇತ್ರಗಳನ್ನ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಜೆಡಿಎಸ್ ಮತ್ತು ಬಿಜೆಪಿ ಅವರ ಅಭ್ಯರ್ಥಿಗಳ ಹೆಸರನ್ನ ಅನೌನ್ಸ್ ಮಾಡಿದ ನಂತರ ಜೆಡಿಎಸ್ ಎರಡನೇ ಪಟ್ಟಿ ರಿಲೀಸ್ ಆದ್ಮೇಲೆ ಮತ್ತು ಬಿಜೆಪಿಯ ಮೊದಲ ಪಟ್ಟಿ ಮೊದಲ ಪಟ್ಟಿಯಲ್ಲಿಗೆ ಎಲ್ಲರ ಹೆಸರನ್ನ ಅನೌನ್ಸ್ ಮಾಡುವಂತ ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಹೆಸರನ್ನ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಅನೌನ್ಸ್ ಮಾಡಿದ ನಂತರ ಕಾಂಗ್ರೆಸ್ ಏನೊಂದು ಪಟ್ಟಿಯನ್ನ ರಿಲೀಸ್ ಮಾಡುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ ಕಾರಣ ಅವ್ರು ಯಾರ್ಯಾರನ್ನ ಅನೌನ್ಸ್ ಮಾಡ್ತಾರೆ ನೋಡ್ಬಿಡೋಣ ಅದಾದ್ಮೇಲೆ ಅವರಿಗೆ ತಕ್ಕಂಗೆ ಪೈಪೋಟಿ ಕೊಡುವಂತ ಅಭ್ಯರ್ಥಿಗಳು ಯಾರಿದ್ದಾರೆ ಅವ್ರಿಗೆ ಟಿಕೆಟ್ ಅನ್ನ ಕೊಡುವ ಅನ್ನುವಂಥ ನಿರ್ಧಾರದಲ್ಲಿ ಕಾಂಗ್ರೆಸ್ನ ನಾಯಕರು ಇದ್ದ ಹಾಗೆ ಕಾಣ್ತಾ ಇದೆ ಬಟ್ ಅದರ ಮಟ್ಟಿಗೆ ವರ್ಕ್ಔಟ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಈಗ ತಾನೇ ಟಿಕೆಟ್ ಅನೌನ್ಸ್ ಆಗಿದೆ ಇವತ್ತು ಸಂಜೆ ಒಳಗೆ ಒಂದಷ್ಟು ಪ್ರತಿಭಟನೆಗಳು ಒಂದಷ್ಟು ಹಾರಾಟ ಹೋರಾಟ ಇದೆಲ್ಲವೂ ಕೂಡ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ಮರೆಯೋ ಹಾಗಿಲ್ಲ ಯಾಕಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ನಿರೀಕ್ಷಿತರು ಆಕಾಂಕ್ಷಿಗಳು ತುಂಬಾ ದೊಡ್ಡದಾದಂತ ಪಟ್ಟಿಯನ್ನೇ ಇಟ್ಕೊಂಡಿದ್ರು ಆದ್ರೆ ಅಲ್ಲಿ ಅನಿರೀಕ್ಷಿತವಾಗಿ ಕೆಲವರ ಹೆಸರು ಕೇಳಿ ಬಂದಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಕೆಲವರ ಹೆಸರು ಅನೌನ್ಸ್ ಮಾಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ ಹೀಗಿರುವಾಗ ಅಲ್ಲೆಲ್ಲ ಭಿನ್ನಮತ ಸ್ಫೋಟ ಆಗುತ್ತೆ ಅದನ್ನೆಲ್ಲ ನಾಯಕರು ಹೇಗೆ ಶಮನ ಮಾಡ್ತಾರೆ ಶಮನ ಮಾಡಿಕೊಂಡು ಎಲೆಕ್ಷನ್ ಅನ್ನ ಎದುರಿಸ್ತಾರೆ ಈ ಎಲೆಕ್ಷನ್ ನಲ್ಲಿ ಇದ್ಯಾವುದೂನು ಪರಿಣಾಮ ಬೀರಲ್ವಾ ಇದು ಕೂಡ ಪ್ರಶ್ನೆಯಾಗೇ ಇರುವಂತದ್ದು ನಲವತ್ತೆರಡು ಕ್ಷೇತ್ರಗಳ ಪಟ್ಟಿಯನ್ನ ಎ ಸಿ ಸಿ ರಿಲೀಸ್ ಮಾಡಿದೆ ನಿಪ್ಪಾಣಿಯಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಅವರು ಗೋಕಾಕ್ ಮಹಾಂತೇಶ್ ಕಡಾಡಿ ಕಿತ್ತೂರು ಬಾಬಾ ಸಾಹೇಬ್ ಪಾಟೀಲ್ ಅವರು ಸವದತ್ತಿ ವಿಶ್ವಾಸ ವೈದ್ಯ ಮುಧೋಳ ತಿಮ್ಮಾಪುರ ಬೀಳಗಿ ಜಿಟಿ ಪಾಟೀಲ್ ಅವರು ಬದಾಮಿ ಭೀಮಸೇನಾ ಚಿನ್ನಕಟ್ಟಿಯವರು ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗಿದೆ